ಹೆಸ್ಸಿನ ಮುಂದಿನ ಸುದ್ದಿ ತೆಲಂಗಾಣದಲ್ಲಿ ನವೆಂಬರ್ ಮೂವತ್ತರಂದು ನಡೆಯಲ ನಡೆಯಲಿರುವ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಸಮ್ಮುಖದಲ್ಲಿಯೇ ಈ ಪ್ರಣಾಳಿಕೆ ಬಿಡುಗಡೆ ಮಾಡಲಾಯಿತು ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಐನೂರು ರೂಪಾಯಿಗೆ ಎಲ್ ಪಿ ಜಿ ಸಿಲಿಂಡರ್ ಉಚಿತ ವಿದ್ಯುತ್ ಚಿನ್ನ ಮತ್ತು ಹೆಣ್ಣು ಮಕ್ಕಳ ಮದುವೆಗೆ ನಗದು ನೀಡುವ ಭರವಸೆಗಳನ್ನು ನೀಡಿದೆ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ತೆಲಂಗಾಣ ಪ್ರತ್ಯೇಕ ರಾಜ್ಯ ಮಾಡುವಲ್ಲಿ ಕಾಂಗ್ರೆಸ್ ಮತ್ತು ಸೋನಿಯಾ ಗಾಂಧಿ ಅವರ ಪಾತ್ರ ಪ್ರಸ್ತಾಪಿಸಿದ್ರು ಆರು ಖಾತರಿಗಳ ಬಗ್ಗೆ ಮಾತನಾಡಿದ ಖರ್ಗೆ ಕರ್ನಾಟಕದಲ್ಲಿ ಐದು ಖಾತರಿ ಕೊಟ್ಟಂತೆ ಅಲ್ಲಿನ ಜನರಿಗೆ ಎಲ್ಲವನ್ನ ಕೊಟ್ಟಿದ್ದೇವೆ ಎಂದು ಹೇಳಿದರು ಅದೇ ರೀತಿ ತೆಲಂಗಾಣಕ್ಕೂ ಆರು ಗ್ಯಾರಂಟಿ ಇಟ್ಕೊಂಡಿದ್ದೇವೆ ರಾಮನ ಹೆಸರಿನಲ್ಲಿ ಮತ ಕೇಳುವವರು ಏನನ್ನೂ ಮಾಡಿಲ್ಲ ಕಾಂಗ್ರೆಸ್ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಸೌಲಭ್ಯ ಕಲ್ಪಿಸುತ್ತಿದೆ ಮಹಿಳೆಯರು ಬಸ್ನಲ್ಲಿ ಉಚಿತವಾಗಿ ಪ್ರಯಾಣಿಸುವ ಮೂಲಕ ಪ್ರತಿದಿನ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಿದ್ದಾರೆ ಅಂತ ಹೇಳಿದೆ ಹಾಗಾದ್ರೆ ಕಾಂಗ್ರೆಸ್ ಪ್ರಣಾಳಿಕೆ ಏನು ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಐನೂರು ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ನೀಡೋದಾಗಿ ಭರವಸೆ ನೀಡಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ಬಸ್ನಲ್ಲಿ ಉಚಿತ ಪ್ರಯಾಣಿಸುವ ಸೌಲಭ್ಯ ಕಲ್ಪಿಸಲಾಗುವುದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ತೆಲಂಗಾಣ ಜನತೆಗೆ ಇನ್ನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ ನೀಡಲಾಗುವುದು ಭರವಸೆ ನೀಡಿದೆ ಹಿಂದೂಗಳಿಗೆ ಅವರ ಮಗಳ ಮದುವೆಯ ಸಮಯದಲ್ಲಿ ಸರ್ಕಾರದಿಂದ ಒಂದು ಲಕ್ಷ ರೂಪಾಯಿ ಮತ್ತು ಹತ್ತು ಗ್ರಾಮ್ ಚಿನ್ನ ನೀಡಲಾಗುತ್ತೆ ಹಿಂದುಗಳಿಗೆ ಅವರ ಮಗಳ ಮದುವೆ ಸಮಯದಲ್ಲಿ ಸರ್ಕಾರದಿಂದ ಒಂದು ಲಕ್ಷ ರೂಪಾಯಿ ದೊಡ್ಡ ಗ್ಯಾರಂಟಿ ಇದು ಸಮಯದಲ್ಲಿ ಅಲ್ಪಸಂಖ್ಯಾತರಿಗೆ ಅವರ ಮಗಳ ಮದುವೆ ಸಮಯದಲ್ಲಿ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ನೀಡಲಾಗುತ್ತೆ ಅಲ್ಪಸಂಖ್ಯಾತರಿಗೆ ಇನ್ನು ಉನ್ನತ ಶಿಕ್ಷಣ ಪಡೆಯುವ ಪ್ರತಿ ಹೆಣ್ಣು ಮಗುವಿಗೆ ಉಚಿತ ಸ್ಕೂಟಿ ನೀಡುವುದಾಗಿ ಕಾಂಗ್ರೆಸ್ ಭರವಸೆಯನ್ನ ನೀಡಿದೆ ಎಸ್ ಏನೋ ಭರವಸೆ ಹೇಳಿ ಕಣಪ್ಪ ಒಂದು ಕಡೆ ಸ್ಕೂಟಿ ಉನ್ನತ ಶಿಕ್ಷಣದವ್ರಿಗೆ ಅಲ್ಪಸಂಖ್ಯಾತರ ಮದುವೆಗೆ ಹೆಣ್ಣುಮಕ್ಳು ಮದುವೆ ಒಂದು ಲಕ್ಷದ ರೋ ಸಾವಿರ ಅದು ಎಲ್ಲಿಂದ ಕಾಸು ತಗೋಬತ್ತಾರೋ ತೆಲಂಗಾಣದಲ್ಲಿ ಕಷ್ಟ ನಿಜ ಅಭಿವೃದ್ಧಿ ಆಗೋದು ಕಷ್ಟ ಇದೆ ಇಂಥದ್ದೆಲ್ಲ ಆದರೆ